ವಿಶೇಷವಾಗಿ ಇಲ್ಲಿ ಸಿಂಗಳಾಪುರದವರು ಒಬ್ಬ ನಾಮದೇವ್ ಹರಿಜನ್ ಅಂತೇಳಿ ಹಂತಿ ಪದ್ಮಪದಿ ಅವ್ರು ಹೆಂಗೆ ಅದನ್ನ ತಮ್ಮ ಹಂತಿ ಪದಗಳು ಯಾಕೆ ನಾವು ಬಹಳ ವರ್ಷಗಳಾಯ್ತು ಕೇಳ್ಕೊಂಡು ಆ ದಿಶೆಯಲ್ಲಿ ಲಾವಣಿ ಪದ ಈ ಭಾಗದಲ್ಲಿ ಸಾತು ಕೆಮ್ಮಣ್ಣ ಅಂತ ಒಬ್ಬ ಲಾವಣಿಕಾರ ಸರ್ ಅವನೇ ಬರೆದಿರ್ತಕ್ಕಂಥ ಅವು ಕಂಠದಿಂದ ಕಂಠಕ್ಕೆ ಬಂದಿರತಕ್ಕಂಥವು ಎಲ್ಲೂ ಬರೆದಿಟ್ಟಿಲ್ಲ ಅವನ ಹಂತಿ ಪದಗಳನ್ನ ನಿನ್ನೆ ನಾಮದೇವ್ ಅರ್ಜುನ್ ಅವರು ಬಹಳ ಸುಂದರವಾಗಿ ಹಾಡಿದ್ರು ಈ ಪ್ರದೇಶದಲ್ಲಿ ಈ ಪ್ರದೇಶವನ್ನ ಗುರುತಿಸುವಂತಹ ಕೆಲವು ಹಂತಿ ಪದಗಳಿದಾವ ಸರ್ ಅದರಲ್ಲಿ ಇದು ಒಂದು ಅಂತಂದ್ರೆ ಗೋಕಾವಿ ಗುಡ್ಡ ಕಹಾಕೆತಿ ಕುಂಬಳ ಕುಂದರ ನಾಡೆಲ್ಲ ಕುಡಿಸಾಗ್ಯೋ ಕುಂದರ ನಾಡೆಲ್ಲ ಕುಡಿಸಾಗ್ಯೋ ತೌಗದ ಬಾಳೆನ ಮ್ಯಾಲ ಗೊಣಿ ಬಾಗ್ಯೋ ಇದು ಹಂತಿ ಪದ ಸರ್ ಗೀಗಿ ಪದದ ಬದಲಾಗಿ ದೇವರವರು ಹಂದಿಗುಂದ ಅವರಲ್ಲ ಶ್ರೀಮತಿ ಮಹಾದೇವಿ ಅವರು ವಿಶೇಷ ಗೀಗಿ ಪದದ ಬಗ್ಗೆ ಹೌದು ರಾಯಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದ ಮಹಾದೇವಿ ದೇವರವರು ಅನ್ನುವಂತಹ ಒಂದು ಕುಟುಂಬ ವರ್ಗದವರು ಆಕೆ ಮತ್ತು ಆಕೆಯ ಪತಿ ಮತ್ತು ಆಕೆಯ ಮಗ ಮೂರು ಜನರು ಆ ಕಲಾ ಪ್ರಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆಕೆ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಇವತ್ತು 8ನೇ ತರಗತಿ ವಿದ್ಯಾರ್ಥಿ ಶಾಲೆಯಲ್ಲೂ ಅಷ್ಟೇ ಜನ ಮತ್ತು ಇವ್ರ ಜೊತೆಗೆ ತಾಳನ್ನ ಸಾತು ಕೊಡ್ತಾನೆ ನಾವು ಬಹಳ ಚಂದ ತಾಳಗಳನ್ನ ಬಾರಿಸ್ತಾನೆ ಸರ್ ಅವರು ಒಂದು ಹಾಡಿರೋ ಪದ್ಯ ಹೇಮರಡ್ಡಿ ನೀನೇ ಮಲ್ಲಮ್ಮ ನಿನ್ನ ದಯವಿರಲಮ್ಮ ಹೇಮರಡ್ಡಿ ನೀನೇ ಮಲ್ಲಮ್ಮ ಗೀಯಗ ಗಾ ಗೀಯಗ ಗೀಯ ಗೀಯಗ ಬಹಳ ಸುಂದರವಾದ ಪದವನ್ನು ಅವರು ಸಾದರಪಡಿಸಿದ್ರು ಸರ್ ಅದ್ರ ಜೊತೆಗೆ ನಮ್ಮ ಸಿಂಗಳಾಪುರದ ಕಲಾ ಶೋಭಾನ ಪದದ ಬಗ್ಗೆ ಸಾಲಕಟ್ಟೆ ಅವರು ಇವರು ಹೇಳಿದಂತದ್ದಾಗಿರ್ಬೋದು ಈ ಸಿಂಗಳಾಪುರದ ಗ್ರಾಮದ ಬಗ್ಗೆನೇ ಒಂದು ಪುಸ್ತಕ ಬರಿತಾ ಇದ್ದೀನಿ ಸರ್ ಅಲ್ಲಿ ಅನೇಕ ಜನ ಜನಪದ ಕಲಾವಿದರಿದ್ದಾರೆ ಅಲ್ಲಿ ದೊಡ್ಡಾಟಗಳನ್ನ ಆಡ್ತಾರೆ ಸರ್ ಸಣ್ಣಾಟಗಳನ್ನ ಆಡ್ತಾರೆ ಒಬ್ಬ ಕಲಾವಿದ ಸರ್ ನಿಮ್ಗೆ ಹೇಳಬೇಕು ಅಂತಂದ್ರೆ ಸಣ್ಣಾಟಗಳು ಸಂಗ್ಯಾಬಾಳ್ಯ ರಾಧಾನಾಟ ಮಹಾಸತಿ ಅನುಸೂಯ ಆಮೇಲೆ ಸತ್ಯವಾನ ಸಾವಿತ್ರಿ ನಿಜಗುಣ ಶಿವಯೋಗಿ ಇಂತಹ ಹತ್ತಾರು ಬಯಲಾಟಗಳನ್ನ ಕಂಠಸ್ಥ ಇಟ್ಕೊಂಡಿದ್ದಾನೆ ಸರ್ ಅಂತಹ ಕಲಾವಿದರು ಅಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಈ ಹಿಂದೂ ಧರ್ಮದ ಕಲಾವಿದರು ಅಲ್ಲಿದ್ದಾರೆ ಇಸ್ಲಾಂ ಧರ್ಮದವರು ಕೂಡ ಈ ಕಲಾ ಪ್ರಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕಲೆಯನ್ನು ಇವತ್ತಿಗೂ ಕೂಡ ಸಿಂಗಳಾಪುರದ ಕಲಾವಿದರು ಜೀವಂತವಾಗಿ ಇಟ್ಟಿದ್ದಾರೆ ಮತ್ತು ಅಲ್ಲಿ ಹೆಣ್ಮಕ್ಕಳನ್ನ ಸೇರಿಸಿ ಒಂದು ಸಂಘಟನೆ ಮಾಡಿಕೊಟ್ಟಿದ್ದೀವಿ ಸರ್ ಅವರು ಸೋಬಾನ ಪದ ಸಂಪ್ರದಾಯ ಪದ ಆಮೇಲೆ ಮದುವೆ ಹಾಡುಗಳನ್ನ ಜೋಗುಳ ಪದಗಳನ್ನ ಬೇರೆ ಬೇರೆ ತರದ ಪದಗಳನ್ನೆಲ್ಲ ಹಾಡ್ತಾರೆ ಅವರು ಅವ್ರಿಗಾಗಿನೇ ಒಂದು ಸಿರಿನಾಡು ಸಿಂಗಳಾಪುರ ಜಾನಪದ ಕಲಾವಿದರ ಸಂಘ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿಕೊಟ್ಟು ಆ ಹೆಣ್ಮಕ್ಕಳಿಗೆ ನಿನ್ನೆ ಕರೆಸಿ ಅಲ್ಲಿ ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದೀವಿ ಅದು ಸ್ಥಳೀಯ ಕಲಾವಿದರಿಗೂ ಅವಕಾಶ ಇರಲಿ ಅಂತ ಬೇರೆ ಬೇರೆ ಊರಿನಿಂದ ಕರೆಸಿದ್ರು ಕೂಡ ಸ್ಥಳೀಯರಿಗೂ ಆದ್ಯತೆ ಕೊಡಬೇಕು ಅನ್ನುವಂತ ಒಂದು ಸಂಕಲ್ಪದಿಂದ ರೂಪಾ ಮಾದರ್ ಅನ್ನುವಂತ ಅವರು ಈ ಭಾಗದ ಬಹುದೊಡ್ಡ ಶ್ರೀಕೃಷ್ಣ ಪಾರಿಜಾತ ಕಲಾವಿದರು ಸರ್ ಅವರು ಜೊತೆಗೆ ಎಲ್ಲಾ ಪ್ರಕಾರದ ಸನ್ನಾಟ ಪಾತ್ರಗಳಲ್ಲಿ ಅವರು ಸ್ತ್ರೀ ವೇಷವನ್ನ ಧರಿಸಿ ನಟನೆಯನ್ನು ಮಾಡುವಂತಹ ವಿದ್ವಾಂಸರು ರಂಗಭೂಮಿ ವಿದ್ವಾಂಸರು ಅವರು ಸಾಹಿತಿಗಳು ಕೂಡ ಅವರು ನಿನ್ನೆ ಕಿತ್ತೂರು ಚೆನ್ನಮ್ಮನ ಒಂದು ವೇಷವನ್ನು ಧರಿಸಿಕೊಂಡು ಚೆನ್ನಮ್ಮನ ಅಂದ್ರೆ ಸ್ವಾತಂತ್ರ್ಯದ ಕಿಡಿಯನ್ನು ಒತ್ತಿಸಿರತಕ್ಕಂಥ ಆ ಚೆನ್ನಮ್ಮಳ ಕೆಲವು ಡೈಲಾಗ್ಗಳನ್ನ ಹೇಳಿದಾಗ ಜನ ಎಲ್ಲ ಸಿಳ್ಳೆ ಹೊಡಿತು ಸರ್ ಸಾವಿರಾರು ರೂಪಾಯಿ ಅವರಿಗೆ ಆಯರ್ ಓದ್ಕೊಟ್ರು ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸಿಕೊಂಡ್ರು ಅಷ್ಟು ಆಕರ್ಷಕವಾದ ವೇಷಭೂಷಣವನ್ನ ಈಶ್ವರಚಂದ್ರ ಬೆಟಗೇರಿ ಅವರು ಧರಿಸಿದ್ರು ನಿನ್ನೆ ಅವರು ಸಹ ನಮ್ಮ ಮುಂದೆ ಬರ್ತಾ ಇರ್ತಾರೆ ಇನ್ನ ಇದಕ್ಕೆಲ್ಲ ರಾಮಪ್ಪ ಜೋಗನ್ ಅವರು ಬೆಂಚಿನಮಡಿ ಅವರು ಡೊಳ್ಳಿನ ನಮ್ಮ ಗೋಕಾಕ್ ತಾಲೂಕಿನ ಬೆಂಚಿನಮಡಿ ಗ್ರಾಮದವರು ಸರ್ ಅವರು ಹಾಲುಮತದ ಸಮುದಾಯದವರು ಡೊಳ್ಳಿನ ಪದ್ಯಗಳನ್ನು ಸಾದರಪಡಿಸಿದ್ರು ಸರ್ ಅದು ಬೀರ್ಸಿದ್ದ ಹಾಲು ಸಿದ್ದ ರೇವಣ ಸಿದ್ದ ಬಣಸಿದ್ದ ಮರಡಿ ಸಿದ್ದ ಒಟ್ಟು ಸಿದ್ಧ ಪುರುಷರನ್ನ ಹೊಗಳುವಂಥದ್ದು ಅಥವಾ ಅವ್ರನ್ನ ಕೊಂಡಾಡುವಂತ ಪದ್ಯಗಳನ್ನ ಡೊಳ್ಳಿನ ಹಾಡಿಗಳ ಮೂಲಕ ಅವರು ಸಾದರಪಡಿಸಿದ್ರು ಮುಂದೆ ಇದರ ಜೊತೆಗೆ ದಟ್ಟಿ ಕುಣಿತ ಬಗ್ಗೆ ಹೇಳಿದ್ರಿ ಹೌದ್ರಿ ನಮ್ಮ ಮುತ್ತೇಶ್ವರ ದಟ್ಟಿ ಕುಣಿತದ ಮೇಳ ಸುಮಾರು ಅವರು ಮೂರು ತಲೆಮಾರಿನ ಕಲಾವಿದರು ಅಲ್ಲಿ ಸೇರಿದ್ರು ಸರ್ ಅಂದ್ರೆ ಅಜ್ಜ ಮಗ ಮೊಮ್ಮಗ ಅವ್ರ ಮೂರು ಜನ ಸೇರಿಕೊಂಡು ಆ ದಟ್ಟಿ ಕುಣಿತವನ್ನು ನಿನ್ನೆ ಸಾದರಪಡಿಸಿದ್ರು ಬೇರೆ ಬೇರೆ ಥರದ ಲಾಗಗಳನ್ನು ಹಾಕೋದ್ರ ಮೂಲಕ ಬೇರೆ ಬೇರೆ ಥರದ ಭಂಗಿಗಳನ್ನು ನೃತ್ಯ ಮಾಡೋದ್ರ ಮೂಲಕ ಆಕರ್ಷಕವಾದ ವೇಷಭೂಷಣಗಳನ್ನು ಧರಿಸಿಕೊಂಡು ಆ ಕಲಾ ಪ್ರದರ್ಶನ ಕೊಟ್ಟರು ಸರ್ ಅಡಿಲ್ಲ ಒಳ್ಳೆಯ ಒಂದು ಪ್ರಯತ್ನವನ್ನು ಒಂದು ಅಲ್ಲಿ ಸಂಘಟನೆ ಮಾಡಿದಿರಿ ಹೌದು ಇದರಿಂದಾಗಿ ಒಂದು ಜನಪದ ಕಲೆಗೆ ಒಂದು ಆಸ್ಪದ ಉತ್ತೇಜನ ಕೊಟ್ಟಂಗೆ ಮತ್ತು ಆ ಕಲಾವಿದರಿಗೆ ಮತ್ತಷ್ಟು ಪ್ರೇರಣೆಯನ್ನು ಕೊಟ್ಟಂಗ ನಾವು ಈ ಕಲೆಯನ್ನ ಆಡೋದ್ರಿಂದ ಇಷ್ಟು ಜನ ಖುಷಿ ಪಡ್ತಾರಲ್ಪ ಸರ್ ಈ ಕಲೆಗಳು ಮನುಷ್ಯನ ಆಯುಷ್ಯವನ್ನು ವೃದ್ಧಿ ಮಾಡ್ತವೆ
ಮನುಷ್ಯನನ್ನ ಮಾನಸಿಕವಾಗಿ ಆಮೇಲೆ ಬೌದ್ಧಿಕವಾಗಿ ವಿಕಾಸ ಹೊಂದೋ ರೀತಿಯಲ್ಲಿ ಈ ಕಲೆಗಳು ನಮಗೆ ಸಹಕಾರಿಯಾಗಿದವ. ಅದರಲ್ಲಿ ವೈಜ್ಞಾನಿಕ ಗುಣಗಳು ಕೂಡ ಈ ಕಲೆಯಲ್ಲಿದ್ದಾವೆ. ಹೀಗಾಗಿ ನಮ್ಮ ಹಿಂದಿನ ಜನ ಬಹಳಷ್ಟು ವರ್ಷಗಳ ಪರ್ಯಂತರವಾಗಿ ಅವ್ರು ಜೀವಂತ ಇರ್ತಿದ್ರು. ನಮ್ಗೆ ಇವತ್ತು 60-70 ವರ್ಷ ಆಯಿತು ಅಂತಂದ್ರೆ ನಮ್ಮ ಕೈಕಾಲೆಲ್ಲ ಬೆಂದು ಹೋಗ್ಬಿಡ್ತಾವೆ. ನಾವು ಮಾನಸಿಕವಾಗಿ ಏನೋ ತೊಳಲಾಡ್ತ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಕಲೆಯನ್ನು ನಂಬಿದವರು ದೇವರನ್ನು ನಂಬಿದಂಥ ಒಂದು ಸಂತೃಪ್ತಿ ಭಾವ ಅವರಲ್ಲಿ ಇರ್ತದೆ ಸರ್.